ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಬೃಹತ್ ಜನಜಾಗೃತಿ ಸಮಾವೇಶ ನಡೆಯಿತು. ಕೇಂದ್ರದ ಹಠಮಾರಿ ಧೋರಣೆ ವಿರುದ್ಧ ಮುಸ್ಲಿಂ ಬಾಂಧವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಜನಜಾಗೃತಿ ಸಮಾವೇಶದಲ್ಲಿ ಮುಖಂಡರುಗಳು ಕೇಂದ್ರದ ವಿರುದ್ಧ ಹರಿಹಾಯ್ದರು. ಮೌಲಾನಾ ಜುಲ್ ಪುಕಾರ್ ಮಾತನಾಡಿ, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವುದಿಲ್ಲವೆಂದು ಕೇಂದ್ರ ಗೃಹ ಸಚಿವರು ಹಠಮಾರಿತನ ಪ್ರದರ್ಶಿಸುತ್ತಿದ್ದಾರೆಂದರು. ಈ ತರಹದ ಪ್ರತಿಭಟನೆಗಳು ತುರ್ತು ಪರಿಸ್ಥಿತಿಯ ಕಾಲದಲ್ಲೂ ಸಹ ನಡೆದಿಲ್ಲ. ಅಂದರೆ ಎಮರ್ಜೆನ್ಸಿ ಬಂದಿತ್ತಲ್ಲ ಇಂದಿರಾ ಗಾಂಧಿಯವರ ಕಾಲದಲ್ಲಿ, ಅಂತಹ ಕಾಲದಲ್ಲಿಯೂ ಸಹ ಇಂತಹ ಪ್ರತಿಭಟನೆಗಳು ನಡೆದಿಲ್ಲ. ನಿಜ ಹೌದು, ಸ್ವತಂತ್ರ ಭಾರತದ ಸ್ವತಂತ್ರ ಸಿಗುವ ಮೊದಲು ನಮ್ಮ ಭಾರತದಲ್ಲಿ ಅನೇಕ ಆಂದೋಲನಗಳು ನಡೆದವು. ಭಾರತ್ ಛೋಡೋ ಎಂಬ ಆಂದೋಲನವು ಪ್ರಸಿದ್ಧಿಯಾಗಿ ಆಂದೋಲನಗಳು ನಡೆದವು. ಆದರೆ ಇಂದು ನಮ್ಮ ಪ್ರತಿಭಟನೆಗಳು ಸರ್ಕಾರ ತಂದಿರುವಂತಹ ಆ ಕಪ್ಪು ಕಾನೂನುಗಳು, ಆ ಕಪ್ಪು ಕಾನೂನುಗಳ ವಿರುದ್ಧ CAA, NRC ಮತ್ತು NRP ವಿರುದ್ಧವಾಗಿವೆ. ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳಲು ನಮ್ಮ ಪ್ರತಿಭಟನೆಗಳಾಗಿವೆ. ನಮ್ಮ ಭಾರತದ ಅಖಂಡತೆಯನ್ನು ಉಳಿಸಿಕೊಳ್ಳಲು ನಮ್ಮ ಪ್ರತಿಭಟನೆಗಳಾಗಿವೆ. ಸಮಾಜದ ಏಕತೆಯನ್ನು ಕಾಪಾಡಿಕೊಳ್ಳಲು ನಮ್ಮ ಇಂದಿನ ಹೋರಾಟಗಳಾಗಿವೆ. ಇಂದು ನಾವು ಭಾರತೀಯ ನಾಗರಿಕರು ಪ್ರತಿಭಟಿಸಲು ಬೀದಿಗಿಳಿದಿದ್ದೇವೆ. ಆ ಕಾರಣಗಳಿಂದಾಗಿ ಇಡೀ ದೇಶದಲ್ಲಿ ನಡೆಯುತ್ತಿರುವ ಶಾಂತಿಯುತ ಪ್ರತಿಭಟನೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲೆಂದರಲ್ಲಿ ನಮ್ಮ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆಯುತ್ತಿವೆ. ಎಲ್ಲ ಹೆಚ್ಚು ಕಡಿಮೆ more than 50 ಅಂದರೆ 50% ಹೆಚ್ಚಾಗಿ ಭಾರತದ ನಾಗರಿಕರು ಇಂದು ರಸ್ತೆಗಳಿದ್ದಾರೆ. ಇಂತಹ ನಾಗರಿಕರಿಗೆ ತೊಂದರೆಗಳು ಆಗುತ್ತಿದ್ದರೂ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಈ ಸರ್ಕಾರ ಅಲ್ಲಿ ಹೋಗಿ ನಾಗರಿಕರ ತೊಂದರೆಗಳನ್ನು ವಿಚಾರಿಸದೆ ಏನಾದರೂ ಆಗಲಿ, ಎಂತಹ ಸ್ಥಿತಿಯೇ ಬರಲಿ, ಭಾರತದಲ್ಲಿ NRCಯನ್ನು ನಾವು ಲಾಗು ಮಾಡೇ ಮಾಡುತ್ತೀವೆಂದು ಅವರೆಲ್ಲ ಹೇಳುತ್ತಿದ್ದಾರೆ. ನಾಚಿಕೆಯಾಗಬೇಕು. ಹಠಮಾರಿತನ, ಜಿದ್ದು, ನಾಗರಿಕರಿಗೆ ತೊಂದರೆ ಕೊಟ್ಟು ನೀವು ಎಂತಹ ಕಾನೂನುಗಳನ್ನು ತರುತ್ತಿದ್ದೀರಾ? ನಾಚಿಕೆಯಾಗುವುದಿಲ್ಲವೇ? ನೀವು ವಿದ್ಯಾವಂತರೇ? ನೀವು ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟಿಸಿದರೆ ಪ್ರತಿಭಟನೆ ಮಾಡುತ್ತಿರುವವರು ಪಾಕಿಸ್ತಾನದವರೆಂದು ಹೇಳುತ್ತಿರುವ ಗೃಹ ಮಂತ್ರಿಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ನಡೆಸುತ್ತಿರುವಂತವರು ಇಂತಹ ಅವಹೇಳನಕಾರಿ, ನಮಗೆ ಈ ಭಾರತದ ಮುಸಲ್ಮಾನನಿಗೆ ಪಾಕಿಸ್ತಾನದವನು ಎಂದು ಹೇಳುತ್ತಾರೆ. ನಾಚಿಕೆ ಆಗುವುದಿಲ್ಲವೇ ಇವರಿಗೆ? ನಮಗೆ ನಾನು ಹೇಳಲು ನಾಚಿಕೆ ಆಗುತ್ತೆ. ಇನ್ನೊಬ್ಬ ಪುಡಾರಿ ಹೇಳ್ತಾನೆ, ಶಾಹಿನ್ ದೆಹಲಿಯ ಶಾಹಿನ್ ಬಾಗ್ ನಲ್ಲಿ ನಡೆಯುತ್ತಿರುವಂತ ಹೆಣ್ಣು ಮಕ್ಕಳ ಹೆಂಗಸರ ಪ್ರತಿಭಟನೆ, ಅದರ ಬಗ್ಗೆ ಹೇಳ್ತಾನೆ. ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಅವರ ಮನೆಗಳಿಗೆ ಹೋಗಿ ಅವರ ಹೆಣ್ಣು ಮಕ್ಕಳಿಗೆ, ಆ ಮುಂದಿನ ವಾಕ್ಯ ಹೇಳಲು ನನಗೆ ನಾಚಿಕೆ ಆಗುತ್ತಿದೆ. ನೀವು ಅಧಿಕಾರದಲ್ಲಿ ಉನ್ನತ ಅಧಿಕ ಇದರಲ್ಲಿದ್ದೀರಾ, ನಿಮಗೆ ನಾಚಿಕೆ ಆಗುದಿಲ್ವೇನ್ರಿ? ನಿಮ್ಗೆ ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಶಬೀರ್, ಪಾಲಿಕೆಯ ಸದಸ್ಯರಾದ ಕುಮಾರ್, ಮಂಜುನಾಥ್, ಸಾತಿಕ್ ಪಾಷಾ, JDSನ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ಸಮಾವೇಶಕ್ಕೆ ನೂರಾರು ಮುಸ್ಲಿಂ ಬಾಂಧವರು ವಿವಿಧೆಡೆಯಿಂದ ಆಗಮಿಸುತ್ತಿದ್ದರು. ತುಮಕೂರು ಜಿಲ್ಲೆಯ 3 ದೇಗುಲಗಳಲ್ಲಿ April 26ರಂದು ಉಚಿತ ಸಾಮೂಹಿಕ ವಿವಾಹ ನಡೆಯಲಿದೆ ಎಂದು ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಹೇಳಿದ್ದಾರೆ.
ಬಡವರು ಜನಸಾಮಾನ್ಯರಿಗೆ ಸರಳ ವಿವಾಹವಾಗಲು ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಲ್ಲೆಯ 3 ದೇಗುಲಗಳಲ್ಲಿ ಏಪ್ರಿಲ್ 26ರಂದು ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದೆ ಎಂದು ಮುಜರಾಯಿ ಇಲಾಖೆಯ ಹಾಗೂ ಮೀನುಗಾರಿಕೆ ಇಲಾಖೆಯ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ 100A ವರ್ಗದ 5 ದೇವಾಲಯಗಳಲ್ಲಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಸಪ್ತಪದಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ನವ ಜೋಡಿಗೆ ಅಗತ್ಯ ತೇಗುಣವಾಗಿ ವರನಿಗೆ ಹೂವಿನ ಹಾರ, ಪಂಚೆ, ಶರ್ಟ್ ಮತ್ತು ಶಲ್ಯಕ್ಕಾಗಿ 5,000 ರೂಗಳನ್ನು ಹಾಗೂ ವಧುವಿಗೆ ಹೂವಿನ ಹಾರ, ದಾರಿ ಸೀರೆ ಮತ್ತು ರವಿಗೆ ಕಣಕ್ಕಾಗಿ 10,000 ರೂಗಳನ್ನು ಮತ್ತು ವಧುವಿಗೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು, ಒಟ್ಟು 55,000 ರೂಪಾಯಿಗಳನ್ನು ಉಚಿತವಾಗಿ ನೀಡಲಾಗುವುದು. ಈ ವೆಚ್ಚದಲ್ಲಿ ಸಂಬಂಧಿಸಿದ ಮುಜರಾಯಿ ದೇವಾಲಯ ವತಿಯಿಂದ ಭರಿಸಲಾಗುವುದು. ಸಪ್ತಪದಿ ಪರಿಕಲ್ಪನೆಯಡಿ ನಡೆಯುವ ಈ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ನವ ಜೀವನಕ್ಕೆ ಕಾಲಿಡುವ ಜೋಡಿಗಳಿಗೆ ಕಂದಾಯ ಇಲಾಖೆಯ ವತಿಯಿಂದ ಆದರ್ಶ ವಿವಾಹ ಯೋಜನೆಯಡಿ ನೀಡುವ 10,000 ರೂ ಬಾಂಡ್ ಸಹ ನೀಡಲಾಗುವುದು. ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 50,000 ರೂ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಅವರು ಹೇಳಿದರು. ಗುಬ್ಬಿ ತಾಲೂಕು ಅಡಗೂರಿನಲ್ಲಿ ಧರಣೇಶ್ವರ ಸ್ವಾಮಿ ಮತ್ತು ಮಹದೇಶ್ವರ ಸ್ವಾಮಿ ದೇವಾಲಯಗಳ ನೂತನ ಕಟ್ಟಡಗಳನ್ನು ಸಚಿವ ಕೋಟಾ ಶ್ರೀನಿವಾಸ್ ಉದ್ಘಾಟಿಸಿದರು. ಧಾರ್ಮಿಕ ದತ್ತಿ ಮುಜರಾಯಿ ಇಲಾಖೆಯ 34,000 ದೇವಾಲಯಗಳ ಪೈಕಿ ಸಾಕಷ್ಟು ದೇವಾಲಯ ನಿರ್ವಹಣೆ ಕೊರತೆ ದೂರಿದೆ. ಈ ನಿಟ್ಟಿನಲ್ಲಿ ಸಮರ್ಪಕ ನಿರ್ವಹಣೆಗೆ ಇಲಾಖೆಯಿಂದ 605 ಮಂದಿ ಸಿಬ್ಬಂದಿಗಳ ನಿಯೋಜನೆ ಕೆಲಸವನ್ನು ಮಾಡಲು ಸರ್ಕಾರ ಅಸ್ತು ನೀಡಿದೆ ಎಂದು ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ತಾಲೂಕಿನ ಅಡಗೂರು ಗ್ರಾಮದ ಶ್ರೀ ಧರಣೇಶ್ವರ ಸ್ವಾಮಿ ಮತ್ತು ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯಗಳ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ಗೋಪುರ ಕಳಸ ಸ್ಥಾಪನೆ, ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅರ್ಚಕರ ಸಮಸ್ಯೆ ಆಲಿಸುವುದು ಸೇರಿದಂತೆ ಇಲಾಖೆಯ ದೇವಾಲಯಗಳ ನಿರ್ವಹಣೆ ಬಗ್ಗೆ ಪ್ರವಾಸ ನಡೆಸುತ್ತಿದ್ದು, ಮುಂದಿನ ದಿನದಲ್ಲಿ ಮುಜರಾಯಿ ದೇವಾಲಯದಲ್ಲಿ ಧಾರ್ಮಿಕಾಚರಣೆ ಜೊತೆಗೆ ಸಾಮೂಹಿಕ ವಿವಾಹ ನಡೆಸಲು ಚಿಂತನೆ ನಡೆಸಲಾಗುತ್ತಿದೆ ಎಂದರು. 34,000 ಇಲಾಖೆಯ ದೇವಾಲಯಗಳ ಪೈಕಿ ಬಲಿಷ್ಠ 180 ದೇವಾಲಯಗಳು ವ್ಯವಸ್ಥಿತ ನಿರ್ವಹಣೆ ನಡೆಸಿವೆ. ಉಳಿದಂತೆ 5 ಲಕ್ಷ ರೂಪಾಯಿಗಳ ಆದಾಯದ 300 ದೇವಾಲಯಗಳು ತಕ್ಕ ಮಟ್ಟಿಗೆ ನಡೆದಿವೆ. ಉಳಿದ ಎಲ್ಲ ದೇವಾಲಯಗಳು ಎಣ್ಣೆ ಬತ್ತಿಗೂ ಪರದಾಡುತ್ತಿವೆ. ಅರ್ಚಕರ ಸ್ಥಿತಿ ಆಲಿಸಿ ತಸ್ದೀಕ್ ನೀಡುವಂತೆ ಹೆಚ್ಚಿಸುವ ಚಿಂತನೆ ಸರ್ಕಾರದ ಗಮನಕ್ಕೆ ತರಲಾಗಿದೆ. ವರ್ಷದಲ್ಲಿ 4 ಹಂತದಲ್ಲಿ ತಸ್ದೀಕ್ ನೀಡಲಾಗುತ್ತದೆ. ಕೆಲವೆಡೆ ಅರ್ಚಕರಿಗೆ ಈ ಹಣ ಸಿಗುತ್ತಿಲ್ಲ ಎಂಬ ದೂರುಗಳಿವೆ. ಅಂತಹ ದೇವಾಲಯದ ಬಗ್ಗೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದ ಅವರು, ವಾದ ವಿವಾದದಿಂದ ಬೀಗ ಹಾಕುವ ಹಂತಕ್ಕೆ ತಲುಪಿದ ಖಾಸಗಿ ದೇವಾಲಯಗಳನ್ನು ಮುಜರಾಯಿ ವಶಕ್ಕೆ ಪಡೆಯುತ್ತದೆ. ರಾಜಿಯಾದಲ್ಲಿ ಮತ್ತೆ ಬಿಟ್ಟುಕೊಡಲಾಗುವುದು. ಯಾವ ದೇವಾಲಯವನ್ನು ವಸ್ತು ಸೇರ್ಪಡೆ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಮ್ಮ ಅರ್ಚಕರ ಸಮಸ್ಯೆಗಳು ಎಷ್ಟು ಸಾಧ್ಯವೋ ಅಷ್ಟು ನಿವಾರಣೆ ಮಾಡಬೇಕು ಮತ್ತು ನಾಡಿದ್ದು 26ನೇ ತಾರೀಕು ಎಲ್ಲ ಕಡೆ ಸರಳವಾದಂಥ ಸಾಮೂಹಿಕ ವಿವಾಹಗಳು ನಮ್ಮ ದೇವಳದ ಮೂಲಕ ಆಗಬೇಕು ಅನ್ನುವಂಥ ಆಶೆಗಳನ್ನು ಹೊತ್ತು ಇಡೀ ರಾಜ್ಯದಂತ ನಾನು ತಿರುಗಾಟ ಮಾಡ್ತಾಯಿದ್ದೇನೆ. ಪೂರಕವಾದಂಥ ವಾತಾವರಣಗಳಿದೆ. ಎಲ್ಲ ನಮ್ಮ ದೇವಸ್ಥಾನಗಳು ಬಹಳ ಅರ್ಥಗರ್ಭಿತವಾಗಿ ಯೋಜನಾಬದ್ಧವಾಗಿ ಕೆಲಸಗಳನ್ನು ಮಾಡುವುದರ ಮೂಲಕ ಸಂತ್ರಸ್ತ ಭಕ್ತರಿಗೆ ಸಮಾಧಾನ ಆಗಬೇಕು ಅನ್ನೋದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ಸಾಕು. ಮತ್ತೆ ಏನಾಗಿದೆ, ಇವತ್ತು ಮುಜರಾಯಿ ಇಲಾಖೆಯಿಂದ ನಡೀತಾ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಭಕ್ತರು ದಾನಿಗಳು ನೀಡಿರ್ತಕ್ಕಂಥ ಕೆಲವೊಂದು ಅಂದ್ರೆ ಏನು ಮೂಲಭೂತ ಸೌಕರ್ಯಗಳು ಕೆಲವೆಲ್ಲ ನಿಷ್ಕ್ರಿಯ ಆಗಿದ್ದಾವೆ. ಉದಾಹರಣೆಗೆ ಶೌಚಾಲಯಗಳು ನಿರ್ವಹಣೆ ಇಲ್ಲ, ಮತ್ತೆ ದೀಪಗಳು ನಿರ್ವಹಣೆ ಇಲ್ಲ, ಮತ್ತೆ ಪ್ರವಾಸಿ ಮಂದಿರಗಳು ಸರಿಯಾದ ವ್ಯವಸ್ಥಿತವಾಗಿಲ್ಲ. ಇದ್ರ ಬಗ್ಗೆ ನೀವು ಏನಾದ್ರು ಇಲಾಖೆ ಧಾರ್ಮಿಕ ದತ್ತಿಯಲ್ಲಿ ಇರುವಂತಹ ಸುಮಾರು 34,000 ದೇವಸ್ಥಾನಗಳ ಪೈಕಿ ಸಾಕಷ್ಟು ಶಕ್ತಿ ಇರುವಂತಹ ಹಣಕಾಸು ಇರುವಂತಹ ದೇವಸ್ಥಾನದ ಸಂಖ್ಯೆ 190-200, ಇನ್ನೊಂದು 200-300 ಸಾಧಾರಣ 5 ಲಕ್ಷಕ್ಕಿಂತ ಮೇಲೆ ಉತ್ಪಾದನೆ ಇದೆ. 5 ಲಕ್ಷಕ್ಕಿಂತ ಕಡಿಮೆ ಉತ್ಪಾದನೆ ಇರುವಂಥ ದೇವಸ್ಥಾನಗಳ ಸಂಖ್ಯೆ ಸುಮಾರು 33,500. ಅದರಲ್ಲಿ 24,000 ದೇವಸ್ಥಾನಗಳಿಗೆ ಎಣ್ಣೆಗೆ ಬತ್ತಿಗೆಲ್ಲ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಸರ್ಕಾರದಿಂದ 48,000 ರೂಪಾಯಿ ತಸ್ದೀಕ್ ಅಂತ ನಾವು ಕೊಡ್ತಾ ಇರ್ತೇವೆ. 24,000 ದೇವಸ್ಥಾನಗಳಿಗೆ ಹಾಗೆ ಕೊಡ್ತಾ ಇರ್ತೇವೆ. ಅನೇಕ ಸಾರಿ ಒಂದೇ ಹಂತದಲ್ಲಿ 34,000 ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಅಲ್ಲಿ ಶೌಚಾಲಯ ಮಾಡೋದು ಸುಲಭ ಅಲ್ಲ. ಅಲ್ಲಿರುವಂಥ ಭಕ್ತಾದಿಗಳ ಸಂಖ್ಯೆ, ಅಲ್ಲಿ ಬರುವ ಭಕ್ತಾದಿಗಳ ಸಂಖ್ಯೆ, ಮೂಲಭೂತ ಸೌಕರ್ಯಗಳು ಅವರ ಅಗತ್ಯಗಳಿದೆ, ಅದು ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ನಮ್ಮ ಕೆಲಸಗಳು ನಡೆಯುತ್ತೆ. ನನಗೆ ಅನಿಸುತ್ತೆ ಒಂದು 3-4 ವರ್ಷದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ಮೂಲಭೂತ ಸೌಕರ್ಯ ಒಂದು ಹದಕ್ಕೆ ಬರುತ್ತೆ ಅಂತ ಅನಿಸುತ್ತೆ. ತುಮಕೂರು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಭಕ್ತರ ಸಹಕಾರದಲ್ಲೇ ನಿರ್ಮಾಣದ ದೇವಾಲಯಗಳ ಸಂಖ್ಯೆ ಜಿಲ್ಲೆಯಲ್ಲಿ ಸಾಕಷ್ಟಿದೆ. ಈ ಪೈಕಿ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ದೇವಾಲಯವು ಒಂದಾಗಿದೆ ಎಂದರು. ಹಿಂದೆ ಸಾಕಷ್ಟು ಜನ ಸಹಕಾರ ಇದೆ. ಅದನ್ನ ಚನ್ನಬಸವೇಗೌಡರು ಹೇಳ್ತಿದ್ರು ಪ್ರಾಸ್ತಾವಿಕದಲ್ಲಿ. ಮತ್ತಷ್ಟು ಜನ ಈ ಒಂದು ದೇವಾಲಯಕ್ಕೆ ಹೆಚ್ಚಿನ ಒಂದು ಕಾಣಿಕೆ ಕೊಡುಗೆ ಯಾರ್ದು ಒತ್ತಾಯ ಇಂದಲೇನೆ ದಯವಿಟ್ಟು ತಾವೆಲ್ಲ ಈ ಒಂದು ವಾಲಂಟ್ರಿ ಆಗಿರೋ ಬಂದು ಸಹಕಾರ ಕೊಡಬೇಕು. ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ದೇವಾಲಯಗಳಿಗೆ ಶ್ರೇಷ್ಠ. ಇವತ್ತು ಗುಬ್ಬಿಯ ಚನ್ನಬಸವೇಶ್ವರ ದೇವಸ್ಥಾನ ಯಾವ ರೀತಿ ನಿಮ್ಮೆಲ್ಲರ ಸಹಾಯದಿಂದ, ಅದು ಒಬ್ಬರದಲ್ಲ, ಸಾಕಷ್ಟು ಸಹಕಾರ
ಇವತ್ತು ನಮ್ಮ ತಂದೆಯವರ ದೇವಸ್ಥಾನ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ತಲೆಯಲ್ಲಿ ಅದೇ ಓರ್ತಿರ್ತಾರೆ. ಅವತ್ತು ಈಗ ಗುಬ್ಬಿ ಆಯ್ತು, ನೆಕ್ಸ್ಟ್ ಈಗ ಗೋಡೆಕೆರೆ ಸಿದ್ದರಾಮೇಶ್ವರ ದೇವಾಲಯ ಇರ್ಬೋದು, ಸಾಕಷ್ಟು ತುಮಕೂರಿನ ಸಾಯಿಬಾಬಾ ಇರ್ಬೋದು, ರೇಣುಕರ ಮಂದಿರ ಇರ್ಬೋದು, ಸಾಕಷ್ಟು ದೇವಾಲಯಗಳನ್ನ ಜೀರ್ಣೋದ್ಧಾರ ಇವತ್ತು ಎಲ್ಲ ನಿಮ್ಮಂತ ಹಿರಿಯರ ಸಹಕಾರದಿಂದ ಇವತ್ತು ಆಗ್ತಾ ಇದೆ. ನಮ್ಮ ದೇಶದ ಬೆನ್ನೆಲುಬು, ಸಾಂಸ್ಕೃತಿಕ ಬೆನ್ನೆಲುಬು, ಧಾರ್ಮಿಕ ಬೆನ್ನೆಲುಬು, ಅದನ್ನ ತಾವೆಲ್ಲರೂ ಕೂಡ ಅದನ್ನ ನಾವು ಒಪ್ಕೊಂಡು ಪ್ರತಿ ಊರಲ್ಲೂ ಕೂಡ ಅತ್ಯುತ್ತಮವಾಗಿ ಅದನ್ನ ನಾವು ನಡೆಸ್ಕೊಂಡ್ಬರ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಪ್ರೀತಿ ಶ್ರೀ ಧರಣೇಶ್ವರ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜಿ ರಾಜಣ್ಣ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮೈಸೂರು ಸರ್ಪಭೂಷಣ ಸ್ವಾಮೀಜಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ಎಚ್ ಜಗನ್ನಾಥ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಸ್ ವಿಜಯ್ಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯ ಕರೇತಿಮ್ಮಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಿದ್ದಗಂಗಮ್ಮ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್ ಆರ್ ಗುರು ರೇಣುಕಾರಾಧ್ಯ, ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ ಸಿ ಪ್ರಭಾಕರ್ ಗುಪ್ಪಿ, ಬಿಎಸ್ಎಸ್ಎನ್ ಸದಸ್ಯ ಹೊದಲೂರು ವಿಜಯ್ಕುಮಾರ್, ಉಪತಹಸೀಲ್ದಾರ್ ಗೋವಿಂದರೆಡ್ಡಿ, ಸಮಿತಿಯ ಬಸವರಾಜು, ಚನ್ನಬಸವೇಗೌಡ, ಬಸವರಾಜಯ್ಯ, ರಾಧಾಲಕ್ಷ್ಮಿ, ಕರಿಬಸಮ್ಮ ಅಶೋಕ್, ಮೃತ್ಯುಂಜಯ ಇತರರು ಹಾಜರಿದ್ದರು. ಶ್ರೀ ಕ್ಷೇತ್ರ ಮುನಿಯಪ್ಪ ಸ್ವಾಮಿ ನೆಲೆಸಿರುವ ಚನ್ನಪ್ಪನಪಾಳ್ಯ ಗ್ರಾಮಕ್ಕೆ ಗ್ರಾಮ ದೇವತೆ ಕರಿಯಮ್ಮದೇವಿ 18 ವರ್ಷಗಳ ಬಳಿಕ ಆಗಮಿಸುತ್ತಿರುವುದು ಸಡಗರ ಸಂಭ್ರಮಕ್ಕೆ ಕಾರಣವಾಯಿತು. ವರ್ಷಗಳಿಂದ ನಿಂತಿದ್ದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀ ಅಂತರಘಟ್ಟೆ ಕರಿಯಮ್ಮ ದೇವಿಯ ಜಾತ್ರೆಯು ಈಗ ಪುನಾರಂಭ ಆಗುತ್ತಿದೆ. ಇನ್ನೇನು ತಾಯಿಯ ಜಾತ್ರೆ ತಿಂಗಳಷ್ಟೇ ಬಾಕಿ ಇದ್ದು ಗ್ರಾಮ ದೇವತೆ ಅಂತರಘಟ್ಟೆ ಕರಿಯಮ್ಮ ದೇವಿಗೆ ಸೇರಿದ ಎಲ್ಲ ಹಳ್ಳಿಗಳಿಗೂ ಮಡ್ಲಕ್ಕಿಗೆ ಆಗಮಿಸುತ್ತಿದೆ. ಗ್ರಾಮ ದೇವತೆ 18 ವರ್ಷಗಳ ನಂತರ ಹಳ್ಳಿಗಳಿಗೆ ಬರುತ್ತಿರುವುದು ಗ್ರಾಮಸ್ಥರ ಸಡಗರ ಸಂಭ್ರಮಕ್ಕೆ ಕಾರಣವಾಗಿದೆ. ಇದೇ ರೀತಿ ಶ್ರೀ ಕ್ಷೇತ್ರ ಮುನಿಯಪ್ಪ ಸ್ವಾಮಿ ನೆಲೆಸಿರುವ ಚನ್ನಪ್ಪನಪಾಳ್ಯ ಗ್ರಾಮಕ್ಕೆ ಆಗಮಿಸಿದ ಕರಿಯಮ್ಮ ದೇವಿಗೆ ದೀಪಾಲಂಕಾರ, ಉತ್ಸವ ವಾಹನ ಮೂಲಕ ತಾಯಿಯನ್ನ ಅದ್ದೂರಿಯಿಂದ ಗ್ರಾಮಕ್ಕೆ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಕರಿಯಮ್ಮ ದೇವಿಯ ಅರ್ಚಕರಾದ ಅಶೋಕ್ ಮತ್ತು ಸಂಗಡಿಗರು, ಗ್ರಾಮದ ಕಾರ್ಯದರ್ಶಿ ಗಂಗಾಧರ್, ಮುನಿಯಪ್ಪ ಸ್ವಾಮಿ ಅರ್ಚಕರಾದ ಶಂಕರಪ್ಪ, ಲೋಕೇಶ್ ಮತ್ತಿತರರು ಭಾಗಿಯಾಗಿದ್ದರು. ಶ್ರೀ ಅಂತರಘಟ್ಟೆ ಕರಿಯಮ್ಮ ದೇವಿ ಎಂದರೆ ಭಕ್ತರಿಗೆ ಎಲ್ಲಿಲ್ಲದ ಪ್ರೀತಿ. ಗ್ರಾಮಕ್ಕೆ ಆಗಮಿಸಿದಾಗ ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡಿ ಭಕ್ತಿ ಸಮರ್ಪಣೆ ಮಾಡುತ್ತಾರೆ. ಒಟ್ಟಾರೆ 18 ವರ್ಷದ ಬಳಿಕ ತಾಯಿಯ ಜಾತ್ರೆ ನೋಡಲು ಭಕ್ತಿ ಪ್ರೀತಿಯಿಂದ ಹಂಬಲಿಸುತ್ತಿದ್ದಾರೆ ಗ್ರಾಮಸ್ಥರು. ಗಜೇಂದ್ರ, ಎ ಡಿಜಿಟಲ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಅರಸೀಕೆರೆಯ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಾಲಯದ ಕಳಸ ಸ್ಥಾಪನಾ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಅರಸೀಕೆರೆ ತಾಲೂಕಿನ ಮತ್ತಿಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ನೂತನ ದೇವಾಲಯ ಪ್ರವೇಶ ಮತ್ತು ಪ್ರತಿಷ್ಠಾಪನೆ ಹಾಗೂ ಕಳಸ ಸ್ಥಾಪನಾ ಧಾರ್ಮಿಕ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಭಾಗಿಯಾಗಿದ್ದ ಶ್ರೀ ದಯಾನಂದ ಪುರಿ ಮಹಾಸ್ವಾಮಿಗಳು ಮಾತನಾಡಿ, ನೂರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಲಕ್ಷ್ಮೀದೇವಿಯ ದೇವಾಲಯ ಚಿಕ್ಕದಾಗಿದ್ದು ಇದನ್ನು ಗ್ರಾಮದ ಜನರೆಲ್ಲರ ಸಹಾಯದಿಂದ ಇಂದು ಒಂದು ಒಳ್ಳೆಯ ದೇವಾಲಯ ನಿರ್ಮಾಣವಾಗಿದೆ. ಹುಟ್ಟಿದ ಮನೆಗೆ ಮತ್ತು ಕೊಟ್ಟ ಮನೆ ಎರಡು ಮನೆಗೆ ಕೀರ್ತಿ ತರುವಂತವರು ಹೆಣ್ಣುಮಕ್ಕಳು. ಆ ಹೆಣ್ಣುಮಕ್ಕಳ ರೂಪದಲ್ಲಿ ಬಂದು ಈ ಗ್ರಾಮದಲ್ಲಿ ಅನುಗ್ರಹ ಆಗಬೇಕು. ಗ್ರಾಮದಲ್ಲಿ ಇರುವ ಎಲ್ಲರಿಗೂ ಸುಖ ಶಾಂತಿ ಕೊಡುವುದರ ಜೊತೆಗೆ ಅಷ್ಟೇ ಐಶ್ವರ್ಯ ಕೊಡಬೇಕು ಅನ್ನುವ ಉದ್ದೇಶದಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಹೇಳ್ತಾರೆ, ಒಂದು ಕೊಟ್ಟ ಮನೆಗೆ ಹುಟ್ಟಿದ ಮನೆಗೆ ಎರಡಕ್ಕೂ ಇರ್ಲಿ ಕೊಡ್ಬಿಡಕ್ಕಂಥವ್ರು ಹೆಣ್ಮಕ್ಳು ಅಂತ ಹೇಳ್ತೀವಿ. ಆ ಹೆಣ್ಮಕ್ಳ ರೂಪದಲ್ಲಿ ಇವತ್ತು ಮಹಾಲಕ್ಷ್ಮಿ ನಿಂತ್ಕೊಂಡು ಇವತ್ತು ಈ ಗ್ರಾಮದಲ್ಲಿ ಅನುಗ್ರಹ ಆಗ್ಬೇಕು. ಗ್ರಾಮದಲ್ಲಿ ಬರ್ತಕ್ಕಂಥ ಗಂಡ್ಮಕ್ಳು, ಹೆಣ್ಮಕ್ಳು, ತಾಯಿಯನ್ನು, ಹುಡುಗರು ಎಲ್ಲರಿಗೂ ಎಲ್ಲ ಸುಖ ಶಾಂತಿ ಕೊಡೋದ್ರ ಜೊತೆಗೆ ಅಷ್ಟ ಐಶ್ವರ್ಯ ಕೊಡಬೇಕನ್ನುವಂತ ಉದ್ದೇಶದಿಂದ ಈ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಮುಂದೆ ಬಂದು ಹಿರಿಯರು ನಮಗೆ ಅನುಕೂಲ ಇಲ್ಲದೆ ಕಾಲದಲ್ಲಿ ಇವತ್ತು ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಹಳ್ಳಿ ಇತ್ತು. ಹಿಂದೆ ನಾವು ಒಂದು 100 ವರ್ಷದಿಂದ ನೋಡಿದ್ರೆ ಇಲ್ಲಿಂದ ಹರಸಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿರ್ಲಿಲ್ಲ, ನಾವು ಎತ್ತಿನ ಗಾಡಿ ಹೋಗ್ತಿದ್ವಿ. ತಾವು ನೋಡಿರ್ತಿರಲ್ಲ, ಒಂದು ದಿವಸ ನಾವು ಆ ಒಂದು ಅರಸಿಕೆರೆಗೆ ಹೋಗ್ಬೇಕಾದ್ರೆ ಒಂದು ದಿನ ಪೂರ್ತಿ ಬೇಕಾಗ ಬೆಳಿಗ್ಗೆ ಹೋದರು ತಿರುಗಿ ವಾಪಸ್. ಸಭಾ ಕಾರ್ಯಕ್ರಮದಲ್ಲಿ ತಿಮ್ಮಶೆಟ್ರು ಕಾರ್ಯದರ್ಶಿಗಳು, ಅಖಿಲ ಭಾರತ ದೇವಾಂಗ ಮಠ, ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸೇರಿದ್ದರು. ನವೀನ್ ಕುಮಾರ್, ಎ ಡಿಜಿಟಲ್ ನ್ಯೂಸ್, ಅರಸೀಕೆರೆ. ಸಿದ್ದಗಂಗಾ ಕ್ಷೇತ್ರದಲ್ಲಿ ಫೆಬ್ರವರಿ 12 ರಿಂದ 26 ರವರೆಗೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೆಯಲಿದೆ.
ಮಹಾಶಿವರಾತ್ರಿ ಪ್ರಯುಕ್ತ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು ಇದೇ ತಿಂಗಳ 12-26 ನಡೆಯಲಿದೆ. ವಸ್ತು ಪ್ರದರ್ಶನ ಸಮಿತಿ ಕಾರ್ಯದರ್ಶಿ ಬಿ ಗಂಗಾಧರ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಈ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು 1964 ಆರಂಭಿಸಿದ್ದು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನಡೆದುಕೊಂಡು ಬರುತ್ತಿದ್ದು ಈ ವಸ್ತು ಪ್ರದರ್ಶನವು ರೈತ ಸಮುದಾಯಕ್ಕೆ ಅನುಕೂಲವಾಗಲಿದೆ ಎಂದು ಹೇಳಿದರು. 12 ಸಂಜೆ ವಸ್ತು ಪ್ರದರ್ಶನ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಉದ್ಘಾಟಿಸುವರೆಂದು ಸಮಿತಿಯ ಕೆಂಬ ರೇಣುಕಯ್ಯ ತಿಳಿಸಿದರು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸುವರೆಂದು ಹೇಳಿದರು. ಶಾಸಕರಾದ ಜ್ಯೋತಿ ಗಣೇಶ್, ಡಿಸಿ ಗೌರಿಶಂಕರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ಪಾಲಿಕೆ ಮೇಯರ್ ಫರೀದಾ ಬೇಗಂ ಮತ್ತಿತರರು ಪಾಲ್ಗೊಳ್ಳುವರೆಂದರು. ಕೆಂಬ ರೇಣುಕಯ್ಯ, ಕೃಷಿ ಮತ್ತು ಕೈಗಾರಿಕಾ ಜಂಟಿ ಕಾರ್ಯದರ್ಶಿ. ಇಲ್ಲಿ 12 ಕೂಡ ನಾವು ವಸ್ತು ಪ್ರದರ್ಶನ ಪ್ರಾರಂಭವಾದರೆ ಒಟ್ಟು 14 ದಿನಗಳ ಕಾಲ ವಸ್ತು ಪ್ರದರ್ಶನ ನಡೆಯುತ್ತೆ. 14 ಮಿನಿ ಕಾರ್ಯಕ್ರಮಗಳು, 14 ಮೇನ್ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಇದರಲ್ಲಿ ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ರಸಮಂಜರಿ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಕಾರ್ಯಕ್ರಮ, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮದು 8 ಪ್ರಾರಂಭವಾದರೆ ರಾತ್ರಿ 12-1 ಕೂಡ ವಿಶೇಷವಾಗಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತವೆ. ಅದರಲ್ಲೂ ಕೂಡ ಬೆಳ್ಳಿ ಪಾಲ್ಕೆ ದಿವಸ ಮತ್ತು ಶಿವರಾತ್ರಿ ದಿವಸ ಬೆಳಕರಿಯವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇಲ್ಲಿ ನೀಡ್ತಾ ಇದ್ದೀವಿ. ಬಂದಂಥ ಆಮೇಲೆ ಇಲ್ಲಿ ಬಹಳ ಮುಖ್ಯ ಉದ್ದೇಶ ಏನು ಅಂದರೆ ವೃತ್ತಿ ಕಲಾವಿದರು, ಹವ್ಯಾಸಿ ಕಲಾವಿದರು ಇವರಿಗೆಲ್ಲ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತ ದೃಷ್ಟಿಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದೆ. ಆಮೇಲೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಒಟ್ಟು ಇಷ್ಟು ಕಾರ್ಯಕ್ರಮಗಳು ಕೂಡ ಭಾಳ ಅದ್ದೂರಿಯಿಂದ ವಸ್ತು ಪ್ರದರ್ಶನದಲ್ಲಿ ನಡೀತಾ ಇರ್ತದೆ. ಅದರಲ್ಲಿ ಜಗಜ್ಯೋತಿ ಬಸವೇಶ್ವರ ನಾಟಕ, ಶಿವರಾತ್ರಿ ಹಬ್ಬದ ಶ್ರೀ ಕ್ಷೇತ್ರದವರು ಆಡ್ತಕ್ಕಂಥ ಐತಿಹಾಸಿಕ ನಾಟಕವು ಕೂಡ ಇಲ್ಲಿ ಜರುಗ್ತಾ ಇದೆ. ಈ ರೀತಿ ನಮ್ಮ ಸಾಂಸ್ಕೃತಿಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಅದ್ದೂರಿಯಿಂದ ಇಲ್ಲಿ ಜರುಗ್ತಾ ಇರ್ತವೆ. ವಸ್ತು ಪ್ರದರ್ಶನದ ಆವರಣದಲ್ಲಿ ಪ್ರತಿನಿತ್ಯ ನಾಡಿನ ಹೆಸರಾಂತ ಕಲಾವಿದರುಗಳಿಂದ ಸುಗಮ ಸಂಗೀತ, ವಚನ ಗಾಯನ, ಭರತನಾಟ್ಯ, ಯಕ್ಷಗಾನ, ಮಕ್ಕಳಿಂದ ಸಾಂಸ್ಕೃತಿಕ ಸಂಜೆ ನಾಟಕಗಳು ನಡೆಯಲಿದೆ. ಹಾಗಾಗಿ ಸರ್ಕಾರದ ಸಹಕಾರದಿಂದ ಈ ವಸ್ತು ಪ್ರದರ್ಶನ, ಅದು ರಾಜ್ಯ ಮಟ್ಟದಲ್ಲಿ ಏಕೈಕ ವಸ್ತು ಪ್ರದರ್ಶನ, ಚೆನ್ನಾಗಿ ನಡೀತಾ ಬಂದಿದೆ. ಅನುದಾನವನ್ನು ಮೈಸೂರನ್ನು ಬಿಟ್ಟರೆ, ಅಂದರೆ ಇದು ಯಾವುದು ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಬಿಟ್ಟರೆ ನೆಕ್ಸ್ಟ್ ಇದು ಒಂದೇ ನೆಕ್ಸ್ಟ್ ಇರ್ತಕ್ಕಂಥ ವಸ್ತು ಪ್ರದರ್ಶನ. ಮತ್ತು ಸರ್ಕಾರ ಇದಕ್ಕೆ ಹೆಚ್ಚು ಅನುದಾನವನ್ನು ಕೊಡ್ತಾ ಇಲ್ಲ. ಕೇವಲ 500,000 ಮಾತ್ರ ಇಂಡಸ್ಟ್ರೀಸ್ ಮತ್ತು ಕಾಮರ್ಸಿಂದ 500,000 ಕೊಡ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 2017-18 500,000 ಕೊಟ್ಟಿತ್ತು. 2018-19, 2020 ಈ ವರ್ಷ ನಿರೀಕ್ಷೆ ಇದೆ, ಕಳೆದ ವರ್ಷ ಬರಲಿಲ್ಲ. ಅನುದಾನ ಬಂದರೆ ಖರ್ಚು ವೆಚ್ಚಗಳು ಸ್ವಲ್ಪ ಅನುಕೂಲ ಆಗ್ತವೆ, ಮಠಕ್ಕೆ ಹೊರೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಹಾಗಾಗಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ, ನಾವು ಅನುದಾನವನ್ನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ. ಮತ್ತು ಜನ ಒಂದು ಸಹಕಾರ ಮತ್ತು ಮಾಧ್ಯಮ ಬಂಧುಗಳ ಸಹಕಾರ, ಜಿಲ್ಲಾ ಆಡಳಿತದ ಸಹಕಾರ ಎಲ್ಲವೂ ಕೂಡ ಭಾಳ ಚೆನ್ನಾಗಿದೆ. ಇಲಾಖಾ ಮುಖ್ಯಸ್ಥರು ಕೂಡ ಭಾಳ ಚೆನ್ನಾಗಿ ಸ್ಪಂದಿಸಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ವಸ್ತು ಪ್ರದರ್ಶನ ಭಾಳ ಚೆನ್ನಾಗಿ ಕಳೆದ ವರ್ಷವೂ ಕೂಡ ಒಂದು ಯಶಸ್ಸನ್ನು ಕಂಡಿದೆ. ಈ ವರ್ಷವೂ ಕೂಡ ಒಂದು ನಿರೀಕ್ಷಣೆ ನಾವು ಅಂದ್ಕೊಂಡಿದ್ದೇವೆ. ಮತ್ತು ಆ ಎಲ್ಲ ಇಲಾಖಾ ಬಂಧುಗಳಿಗೆ ಮತ್ತು ಮಾಧ್ಯಮ ಬಂಧುಗಳಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.